ಮಾಲ್ಗುಡಿ ಡೇಸ್ನಲ್ಲಿ ಅನ್ಟೋಲ್ಡ್ ಸ್ಟೋರೀಸ್ನ ನೀವು ಮತ್ತೆ ಪುನರ್ನಿರ್ದೇಶನ ಮಾಡಕ್ಕೆ ಹೋಗ್ತೀರಿ. ಆ ಕಂಟೆಂಟ್ಗಳು ಹೇಗಿದ್ದು, ಅದನ್ನು ನಿಮ್ಗೆ ಮಾಡಲಿಕ್ಕೆ ಎಷ್ಟು ಖುಷಿ ಆಯಿತು ಅಥವಾ ಕಷ್ಟ ಆಯ್ತಾ, ಮಾಡಬಾರ್ದಾಗಿತ್ತು ಅಂತ ಅನಿಸ್ತಾ, ಮಾಡಿದ್ಮೇಲೆ ನಿಮಗೆ ತೃಪ್ತಿ ಕೊಡ್ತಾ ಅನ್ನೋದು? ಖಂಡಿತ, ಯಾಕಂದರೆ ಒಂದು ಭಯ ಇದ್ದೇ ಇತ್ತು. ಶಂಕರ್ ಮಾಡಿರೋದು ಒಂದು ಲೆಜೆಂಡ್ ಅದು, ಸೊ ನಾವು ಮಾಡಿದ್ರೆ ಸೆಕೆಂಡ್ ಇದೆ. ಅದಕ್ಕೆ ರೀಮೇಕ್ ಥರ ಮಾಡಿದರೆ ಮತ್ತೆ ಪ್ರಾಬ್ಲಮ್ ಆಗಿರೋದು, ಅವ್ರದೇ ಇಟ್ಕೊಂಡು. ಓಕೆ, ನಾನು ಯಾಕಂದರೆ ಒಂದು ನೀವು ಅಂಗಡೀಲಿ ನೋಡಿ, ಪ್ಲಾಸ್ಟಿಕ್ ಅಷ್ಟು ಇರ್ತಿರಲಿಲ್ಲ ಅವಾಗ. ಈಗ ಯಾವ ಅಂಗಡಿ ನೋಡಿದ್ರು ಪ್ಲಾಸ್ಟಿಕ್ ಚಿಪ್ಸು ರಿಪ್ಸು ತುಂಬ ಇರುತ್ತೆ, ಒಂದು ಸಣ್ಣ ಪುಟ್ಟ ಫ್ರೇಮಿಂದ, ಒಂದೊಂದು ಆ್ಯಕ್ಟ್ರಿಂದ, ಒಂದೊಂದು ಕತೆಗಳಿಂದ. ಬಟ್ ಒನ್ ಗುಡ್ ಥಿಂಗ್ ಮಾಲ್ಗುಡಿಯಲ್ಲಿ ಏನಾಯಿತು, ಆರ್ ಕೆ ನಾರಾಯಣ್ ಬಂದಿದ್ದ ಕತೆಗಳಲ್ಲಿ ಎಲ್ಲದೂ ನಾಸ್ಟಾಲ್ಜಿಯಾ ಎಫೆಕ್ಟ್, ಎಲ್ಲದೂ ನಾವು ಹಿಂದೆ ಯೋಚನೆ ಮಾಡಿ ನಮ್ದು ಹಿಂಗಿತ್ತು ಅಂತ ನೋಡ್ತೀವಿ. ಇವಾಗಿಂದ ಯಾರು ಸಮಕಾಲೀನಾಗೆ ಶಂಕರ್ನಾಗ ಮಾಡಿದಾಗಲೂ ನೋಡಲಿಲ್ಲ ಅದನ್ನ. ಯಾಕಂದರೆ ನಾವು ಇವಾಗ ನೋಡಿ, ಒಂದು ಸಿಂಪಲ್ ಇಮೇಜರಿ, ಜೋರಾಗಿ ಮಳೆ ಬಂದರೆ ಮೋರಿನಲ್ಲಿ ಹೋಗಿ ಪೇಪರ್ ಬಿಡ್ತೀವಿ ನಾವು. ಸೊ ದಟ್ ಇಮೇಜರಿ ಇವಾಗ ಬಿಟ್ಟರೆ ಹಳೆ ಥರ ಅನಿಸುತ್ತೆ, ಯಾರು ಇವಾಗ ಮಾಡಿದ್ರು, ನಾವು ನೋಡೋದೇ ಇಲ್ಲ ಈ ಥರ ಇಮೇಜರಿ. ಸೊ ದಟ್ ಹೋಲ್ ಸ್ಟೋರಿ ಆರ್ ಕೆ ನಾರಾಯಣ್ ಬರೆದಿದ್ದು ಒಂದು ಇಮ್ಯಾಜರಿ ಟೌನ್ ಮಾಲ್ಗುಡಿ ಅಂತ. ಅಲ್ಲಿ ಒಂದು ಇಂಡಿಪೆಂಡೆನ್ಸ್ ಟೈಮಲ್ಲಿ, ಜಸ್ಟ್ ಅಬೌಟ್ ಇಂಡಿಪೆಂಡೆನ್ಸ್ ಟೈಮಲ್ಲಿ ನಡೆದಿರುವಂಥ ಕಥೆಗಳು. ಸೊ ಇಟ್ ಸ್ಟೇಸ್ ದೇರ್, ಇಟ್ ಡಸಂಟ್ ಮೂವ್ ಫಾರ್ವರ್ಡ್. ನಾವು ಇದನ್ನು ಕಾಂಟೆಂಪ್ರಿಯಾಗಿ ತೋರಿಸ್ಬೇಕಪ್ಪ ಅಥವಾ ನಾವು ಇವಾಗ ಟೆಕ್ನಾಲಜಿಕಲ್ ಇಟ್ಕೊಂಡು ಮಾಡಬೇಕಪ್ಪ ಆ ಥರ ಬರಲಿಲ್ಲ ಕ್ವಶನ್. ಸೊ ದಟ್ ವೇ ಇಟ್ ವಾಸ್ ಓಕೆ. ಬಟ್ ಅಫ್ಕೋರ್ಸ್ ಶಂಕರ್ ಮಾಡಾದ್ಮೇಲೆ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಕ್ವಶನ್ ಸುಮಾರು ಸತಿ ಬಂದಿತ್ತು. ಬಟ್ ಅರುಂಧತಿ ಎಲ್ಲ ಖುಷಿಯಾಗಿದ್ರು, ಮಾಡು ಅಂತ ಹೇಳಿದ್ರು. ನರಸಿಂಹನ್ ಅವರೇ ಪ್ರೊಡ್ಯೂಸರ್ ಆಗಿರೋದ್ರಿಂದ ಅದೊಂದು ಒಂದು ವಿಶ್ವಾಸ. ಯಾಕಂದರೆ ಬೇರೆ ಪ್ರೊಡ್ಯೂಸರ್ ಬಂದು ಅವ್ರು ಇನ್ನೇನೋ ಹೇಳಿ ಮಾಡ್ಸೋದಕ್ಕಿಂತ ಅವ್ರಿಗೆ ಅವರು ಮಾಡಿದ್ದೇ, ಅದು ಸುಮಾರು ಒಂದು 100 ಮೇಲೆ ಮಾಡಿದ್ದಾರೆ ಅಣ್ಣ ಅವರು. ಎಪಿಸೋಡ್ಸ್ ಆಗಲಿ, ಮೂವಿ ಆಗಲಿ, ಬ್ಯಾಂಕರ್ ಮಾರ್ಗಯ್ಯ ಎಲ್ಲ ಮಾಡಿಸಿದ್ದಾರೆ ಅವಾಗ ಶಂಕರಲ್ಲ, ಅದು ನಾಗಾಭರಣ ಅವ್ರು ಮಾಡಿದರು. ಬಟ್ ಆರ್ ಕೆ ನಾರಾಯಣನ ಇಡೀ ಕ್ರಿಯೆಗಳನ್ನ ಅವರು ರೈಟ್ಸ್ ಇಟ್ಕೊಂಡಿದ್ರು. ಸೊ ಈಗಲೂ ನನಗೊಂದು ಮ್ಯಾನೇಟರ್ ಆಫ್ ಮಾಲ್ಗುಡಿ ಅಂತ ನನ್ನ ಹತ್ರ ಬೌಂಡ್ ಸ್ಕ್ರಿಪ್ಟ್ ಇದೆ. ಅದಿನ್ನೂ ಅಬ್ಸೆಷನ್ ಮಾಡಬೇಕು ಯಾವ ಥರ ಅಂತ. ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಸಬ್ಜೆಕ್ಟ್ ಆ್ಯಂಡ್ ಥ್ರಿಲ್ಲರ್ ಥರ ಇದೆ ಅದು. ಆವಾಗಲೇ ಆ್ಯಕ್ಚುಲಿ ನಾವು ಮಾಡಬೇಕು ಅಂತ ತುಂಬ ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ವೇರಿಯಸ್ ಕಾರಣಕ್ಕೆ ಆಮೇಲೆ ಮಾಡೋಣ ಒಂದು 6 months ಆದಮೇಲೆ ಅಂತ. ಇವತ್ತವರೆಗೂ ಆಗಿಲ್ಲ ಆ ಸಬ್ಜೆಕ್ಟ್. ಬಹುಶಃ ಈಗ ನಮ್ಮ ಕರ್ನಾಟಕ ಸರ್ಕಾರ ಮಾಡ್ತಿದ್ದಿಲ್ಲ, ಹಂಪಿ ಉತ್ಸವ, ಬಾದಾಮಿ ಉತ್ಸವ, ಕದಂಬ ಉತ್ಸವ ಮಾಡ್ದಂಗೆ ಮಾಲ್ಗುಡಿ ಉತ್ಸವ ಆಗ್ಬೋದು. ಚೆನ್ನಾಗಿ ಆಗಲಿ ಮೇಡಮ್. ಹೋಪ್ಫುಲಿ ಹೋಪ್ಫುಲಿ. ಯಾಕಂದರೆ ಅದು ಇಂಗ್ಲೀಷ್ ಕನ್ನಡ ಇಂಗ್ಲೀಷ್ ಹಿಂದಿ ಕಂಪ್ಲೀಟ್ ವಿತ್ ಕ್ಯಾರೆಕ್ಟರೈಸೇಷನ್ ಆರ್ಟ್ ಏನೇನು ಬೇಕು ಎಲ್ಲ ಸ್ಕ್ರಿಪ್ಟು ಬೌಂಡಾಗಿ ರೆಡಿ ಇದೆ. ಬಟ್ ಅದೇ ಬಂದಿಲ್ಲ, ಕೂಡ ಬಂದಿಲ್ಲ, ಯಾಕೋ ಮಾಡೋಕ್ಕಾಗಿಲ್ಲ. ಅದು ಮಾಲ್ಗುಡಿ ಡೇಸ್, ಆ ಡೇಸ್ ಬರಬೇಕು. ಅದೇ ಅದೇ ಕರೆಕ್ಟ್, ಮೇ ಬಿ ಒನ್ ಆಫ್ ದೀಸ್ ಡೇಸ್. ಇದು ಇದ್ರ ನಡುವೆ ನೀವು ಈಗ ಒಂದು ರೊಮ್ಯಾಂಟಿಕ್ ಮ್ಯೂಸಿಕಲ್ ಡ್ರಾಮಾ ತೊಗೊಳ್ತೀರಿ, ತನನಂ ತನನಂ. ಟೈಟಲ್ನಲ್ಲೇ ಸಂಗೀತ ಇದೆಯಪ್ಪ, ನಾದ ಇದೆ. ಆ್ಯಕ್ಚುಲಿ ಅದನ್ನು ಒಂದು ಸಣ್ಣ ಕತೆ ಓದಿದೆ ನಾನು. ಕಲ್ಕಿ ಅಂತ ಒಬ್ಬರು ತಮಿಳ್ ರೈಟರ್ ಬರೆದಿದ್ದಾರೆ, ಅದರ ಸುಮಾರು ಶಾರ್ಟ್ ಸ್ಟೋರೀಸ್ ಇತ್ತು ಅದರಲ್ಲಿ. ಅದರಲ್ಲಿ ಇದು ಒಂದು ಪ್ರೇರಣೆ. ಅಫ್ಕೋರ್ಸ್ ಅವ್ರನ್ನ ರೈಟ್ಸ್ ಎಲ್ಲ ಕೇಳಿ, ನಾನು ಅವ್ರದ್ದು ಮಗಳ ರೈಟ್ಸ್ ಕೇಳಿ ಮಾಡಿದ್ದೆ. ಆ ಕತೆ ಮೇನ್ ಒಂದು 20-25 pages ಅದು ಕತೆ ಆ್ಯಕ್ಚುಲಿ. ಅದು ಸಾರಾಂಶ ಇರೋದು ಅದರಲ್ಲಿದೆ, ಅದನ್ನು ಇಟ್ಕೊಂಡು ಯಾಕೆ ಮಾಡಬಾರ್ದು ಅಂತ ಮಾಡಿದೆ ಆ ಕತೆ. ಅಫ್ಕೋರ್ಸ್ ಅದು ತರಣಂ ತರಣಮ್ಮು ನನಗೆ ಇಷ್ಟ ಆಗಿದ್ದಂದರೆ ಬೇರೆ ಬೇರೆ ಕಾರಣಕ್ಕೆ. ಒಂದು ಕಂಪನಿ ನಾಟಕ ಇದೆ ಅದರೊಳಗೆ, ಶಾಸ್ತ್ರೀಯ ಸಂಗೀತ ಇದೆ. ಅಫ್ಕೋರ್ಸ್ ರಮ್ಯಾ ರಕ್ಷಿತ ಟಾಪ್ ಹೀರೋಯಿನ್ಸ್, ಅವಾಗ ಅದೇ ಜಾಸ್ತಿ ನ್ಯೂಸ್ ಮಾಡಿದ್ದು ಅದೇನೆ, ಅವರಿದ್ದರು. ಈ ಥರದ ಬೇರೆ ಬೇರೆ ಕಾರಣ. ಪ್ಲಸ್ ಇಟ್ ವಾಸ್ ಎ ವೆರಿ ಡಿಫ್ರೆಂಟ್ ಮೂವಿ ಅಗೇನ್, ವೆರಿ ಲೈಟ್ ಆ್ಯಂಡ್ ಮ್ಯೂಸಿಕಲಿ ಇಟ್ ವಾಸ್ ಗ್ರೇಟ್ ಹಿಟ್ ದ್ಯಾಟ್ ವೇ. ಕಂಡೆ ಕಂಡೆ ಗೋವಿಂದನ ಅಂತೂ ಎಲ್ಲ ಕಡೆ, ಆಲ್ಮೋಸ್ಟ್ ಎಲ್ಲ ಕಡೆ ಅದು ಫೆಸ್ಟಿವಲ್ಗಾಗಲಿ ಇದೆಲ್ಲ ಆಯಿತು ತುಂಬ. ಮತ್ತು ಲವ್ ಸ್ಟೋರಿ ಆದ್ರೂ ವಿಭಿನ್ನವಾದ ಲವ್ ಸ್ಟೋರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಐ ಲೈಕ್ ದ ಮೂವಿ, ಇಟ್ ಕೇಮ್ ಔಟ್ ವೆಲ್ ಆ್ಯಂಡ್ ಕಮರ್ಷಿಯಲ್ಲೂ ಯಶಸ್ಸು ಕಾಣುತ್ತದು. ಪ್ಲಸ್ ಅಫ್ಕೋರ್ಸ್ ರಮ್ಯಾಗೆಲ್ಲ ಅವಾರ್ಡ್ ಬಂತು ಅದಕ್ಕೆ. ಅದರಲ್ಲಿ ಒಂದು ಥ್ರೆಡ್ ಇದ್ದಿದ್ದು ಒಬ್ಬ ಕಣ್ಣು ಹೋಗುತ್ತೆ ಹೀರೋಗೆ, ಇಬ್ಬರು ಹೀರೋನಿಂದ ಒಬ್ಬಳು ಇನ್ನೊಂದು ಥರ ವಾಯ್ಸ್ ಚೇಂಜ್ ಮಾಡಿ ಮಾತಾಡ್ತಾಳೆ ಅಂತ ಇದ್ದಿದ್ದೆ ಅಷ್ಟೇ. ಅದನ್ನು ನಾನು ಕಂಪ್ಲೀಟ್ ಆದ ಕಂಪನಿ ನಾಟಕ ಇರಲಿಲ್ಲ, ಶಾಸ್ತ್ರೀಯ ಸಂಗೀತ ಇರಲಿಲ್ಲ, ಅದೆಲ್ಲ ಟೋಟ್ಲಿ ಒಂದು ಹೇಳ್ದಂಗೆ ಒಂದು ಆರ್ಕೆಸ್ಟ್ರಾ ಥರ ಮಾಡಿ ಮಾಡಿದಾಯಿತು. ಸ್ಕ್ರಿಪ್ಟನ್ನು ಡೆವಲಪ್ ಮಾಡಿದ್ದು ಕಂಪ್ಲೀಟ್ಲಿ, ಆ ಒಂದು ಥ್ರೆಡ್ ಮಾತ್ರ ಅದರಲ್ಲಿ ಇದ್ದಿದ್ದು ಅಷ್ಟೇ. ಬಟ್ ಯಾರೋ ಕೊನೆಗೆ ನಿಮ್ಗೆ ಗೊತ್ತಲ್ಲ, ಕದ್ದುಬಿಟ್ರು ಅಲ್ಲಿತ್ತು ಅಂತ ಯಾರೋ ಹೇಳಿದ್ರು, ಯಾಕೆ ನಾವು ಕೇಳ್ಬಿಟ್ಟು ಮಾಡೋಣ ಅಂತ ಒಂದು ಸ್ಫೂರ್ತಿ ಬಂದ್ರೂ ನಾವು ಅದನ್ನು ಹೇಳಿಬಿಟ್ಟು ಆ ಪಬ್ಲಿಕ್ ಇದು ಮಾಡೋದು ವಾಸಿ ಅಂತ ಮಾಡಿದಾಯಿತು. ಬಿಕಾಸ್ ಯಾ ಜನರ ಅಫ್ಕೋರ್ಸ್ ಸಂಬಡಿ ವುಡ್ ಹ್ಯಾವ್ ರೆಡ್ ಇಟ್, ಯಾರೋ ಒಬ್ಬರು ನೋಡಿರ್ತಾರೆ, ಓದಿರ್ತಾರೆ, ಈ ಥರ ಎಲ್ಲೂ ಆರೋಪ ಆಗಬಾರ್ದು ಅಂತ ಕೇಳಿಬಿಟ್ಟು ಮಾಡಿದಾಯ್ತು ಸಿನಿಮಾ. ಇದೇ ತನನಂ ತನನಂಗೆ ನೆಗೆಟಿವ್ ರೆಸ್ಪಾನ್ಸ್ ಒಂದಷ್ಟು ಇತ್ತು ಅಂತ ಹೌದಾ? ಇಲ್ಲ, ತನನಂ ತನನಂ ಏನಿಲ್ಲ, ಬಟ್ ನನಗೆ ಗೊತ್ತಿಲ್ಲ ಇದ್ರೆ ನನ್ನ ಪ್ರಕಾರ ಏನಿರಲಿಲ್ಲ. ಹೀರೋ ಬಗ್ಗೆ ಅಂದರು, ಶ್ಯಾಮ್ ಅಂತ ತಗೊಂಡ್ವಿ ಆ್ಯಕ್ಚುಲಿ.
ಅದು ನಮಗೇನಾಯಿತು, ನಾವು ಇಲ್ಲಿ ಕೇಳಿದ್ವಿ ಚಿನ್ನೇಗೌಡರು ಮೀಟ್ ಮಾಡಿ ನಾನು ವಿಜಯರಾಘವೇಂದ್ರ ನಾನು ಹಾಕಬೇಕು ಅಂತ ಭಾಳ ಆಸೆ ಇತ್ತು. ಅವ್ರು ಇವಾಗ ಸಿಕ್ಕರು ಹಂಗೆ ಹೇಳ್ತಾರೆ, ಇವಾಗ ಇವತ್ತು ಸಿಕ್ಕಿದ್ರು ನಾವು ಏನಮ್ಮ ನೀನು ಅಂತ ಚಿನ್ನ ಅವಾಗ ವಿಜಯರಾಘವೇಂದ್ರ ಸೂಟ್ ಹಾಕ್ತಾರೆ ಅಂತ ಕೇಳಿದ್ವಿ. ಅವರು ಯಾವುದೋ ಒಂದು ಬೇರೆ ಸಿನಿಮಾ ಒಪ್ಕೊಂಡು ಒಂದು 8 ತಿಂಗಳು ಕಾಯಿರಿ ಅಂದ್ಬಿಟ್ರು. ಯಾಕಂದ್ರೆ ಅದರಲ್ಲಿ ಏನೋ ಫೈಟಿಂಗ್ ಇತ್ತು, ಅದಿತ್ತು, ಹಾರ್ಸ್ ರೈಡಿಂಗ್ ಏನೇನೋ ಇತ್ತಂತೆ. 8 ತಿಂಗಳು ವೆಯ್ಟ್ ಮಾಡಿ ಅಂದರು. ನಮ್ಮ ಪ್ರೊಡ್ಯೂಸರ್ ಗೊತ್ತಲ್ಲ, ಹಂಗೆ ಹೇಳಿದಾಗ ಇನ್ನೆಲ್ಲ ಹೋಗ್ಬಿಟ್ಟಿರ್ತಾರೆ ಅಥವಾ ನಮ್ಮ ಆ್ಯಕ್ಟರ್ಸ್ ಇನ್ನೆಲ್ಲ ಹೋಗ್ಬಿಟ್ಟಿರ್ತಾರೆ, ಇದೆಲ್ಲ ಕಪ್ಪೆನ ತಕ್ಕಡಿಲಿ ತುಕ್ಕದಂಗೆ ಅಂತ ಒಂದು ಹಿಡಿದಾಕದೇ ಭಾಳ ಕಷ್ಟ. ಸೊ ನಾವು ಇಲ್ಲ ಆಗಲ್ವಲ್ಲ ಅಂದ್ಬಿಟ್ಟು ಕೊನೆಗೆ ಕೇಳಿ ಯಾರು ಇರ್ಬೋದು ಅಂತ ಕೇಳಿ ಶಾಮನ್ನ ತಮಿಳ್ನಲ್ಲಿ, ಅವನು ಆ್ಯಕ್ಚುಲಿ ಕನ್ನಡದ ಹುಡುಗ, ಇಲ್ಲೇ ಬೆಂಗಳೂರಿನಲ್ಲಿ ಎಲ್ಲೋ ಇದೆ ಯಾವುದೋ ಏರಿಯಾ, ಅವನು ತಮಿಳ್ನಲ್ಲಿ ಒಂದು 2 3 ಸಿನಿಮಾ ಮಾಡಿದ, ಸ್ವಲ್ಪ ಸೂಟ್ ಆಗ್ತಾರೇನೋ ಅಂತ ಕರ್ಕೊಂಬಂದು ಮಾಡಿಸಿದಾಯಿತು. ಅವ್ರು ಇದ್ದರೆ ಬೇರೆಯವ್ರು ಇದ್ದರೆ ಬೆಟ್ರ್ ಆದರು, ಬಟ್ ಈ ಡಿಡ್ ಅ ಗುಡ್ ಜಾಬ್ ಪಾಪ. ಬಟ್ ಏನಾಗುತ್ತೆ, ನಮ್ಮಲ್ಲಿ ಮಹಿಳೆಯವ್ರನ್ನ ಒಪ್ಕೊತಾರೆ ಆಚೆಯಿಂದ ಬಂದರೆ, ಪುರುಷರನ್ನ ಅಷ್ಟು ಈಸಾಗಿ ಒಪ್ಕೊಳ್ಳಲ್ಲ. ಯಾಕಂದರೆ ಮಹಿಳೆಯವ್ರಿಗೆ ಅಷ್ಟು ಕ್ಯಾರೆಕ್ಟರೈಸೇಷನ್ ಕೊಟ್ಟಿರಲ್ಲ. ಅವ್ರ ಜಾಬಲ್ಲಿ ಬಿಟ್ಟು ಲುಕ್ ಬ್ಯೂಟಿಫುಲ್ ಗ್ಲ್ಯಾಮರಸ್ ಕ್ಯೂಟ್ ಆ್ಯಂಡ್ ಗೋ ಯು. ಆಮೇಲೆ ಇಂಟರ್ವ್ಯೂಲು ಅಷ್ಟೇ, ನಾನು ಏನು ನಿಮ್ಮ ಕ್ಯಾರೆಕ್ಟ್ರು ಕ್ಯೂಟ್ ಆ್ಯಂಡ್ ಬಬ್ಲಿ ಅಂತಾರೆ. ವೆಗರಸ್ ಹೀರೋ ಅವನು ಇಡೀ ಚೈತ್ರ ಹೇಳಬೇಕಾಗುತ್ತೆ, ಆಮೇಲೆ ಅಷ್ಟು ಚೆನ್ನಾಗಿ ಕನ್ನಡ ಬರಲ್ಲ ಅದು ಕೂಡ ರಿಜೆಕ್ಟ್ ಆಗ್ಬಿಡ್ತಾರೆ. ಸೊ ವಿಚ್ ಇಸ್ ನಾಟ್ ಬ್ಯಾಡ್ ಐ ಮೀನ್, ಬಟ್ ಸ್ಟಿಲ್ ಅವನ್ನ ಅಷ್ಟು ಇಲ್ಲಿ ಇದಾಗಲಿಲ್ಲ. ಸೊ ಅವನೊಂದು ನೆಗೆಟಿವ್ ಬಿಟ್ಟರೆ ನಮ್ಮ ಪ್ರೊಡ್ಯೂಸರ್ ಇವತ್ತರು ಹೇಳ್ತಾರೆ, ಅವನೊಬ್ಬನ ಬೇರೆ ಹಾಕಿದರೆ ಇನ್ನೂ ಓಡಿರೋದದು ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಬಟ್ ವಾಟ್ ಟು ಡು, ಆಸ್ ಐ ಸೆಡ್, ಈಚ್ ಸಿನಿಮಾ ಹ್ಯಾಸ್ ಇಟ್ಸ್ ಓನ್ ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಸೈಡ್ಸ್. ಅದು ನಮಗೆ ಗೊತ್ತಿರುತ್ತೆ ಏನೇನು ಕಷ್ಟ ಅಂತ. ಏನು ಬೇರೆ ಎಲ್ಲ ಸಿನಿಮಾಗಳಿಗಿಂತ ತನನಮ್ ಏನಾದರೂ ನಿಮಗೆ ಭಿನ್ನವಾಗಿ ಕಾಣಿಸುತ್ತಾ ನಿಮ್ಮ ಸಿನಿಮಾದಲ್ಲಿ? ಅದು ಆ ಥರದ್ದು ಹಿನ್ನೆಲೆ ಇಟ್ಕೊಂಡು ನಾನು ನೋಡಿಲ್ಲ ಅನಿಸ್ತೀವಿ. ಇವಾಗ ಐ ಮೀನ್ ಅಫ್ಕೋರ್ಸ್ ನಾವು ಶಂಕರಾಭರಣ ಅಂತ ಸಿನಿಮಾ ಕಂಪೇರ್ ಮಾಡೋಕ್ಕಲ್ಲ, ಅವ್ರದ್ದು ಕಂಪ್ಲೀಟ್ ಶಾಸ್ತ್ರೀಯ ಸಂಗೀತ ಅದು ಎಲ್ಲ ಇತ್ತು. ಇದರಲ್ಲಿ ಒಂದು ಯುವಕರು ಇಟ್ಕೊಂಡು ಪ್ಲಸ್ ಒಂದು ಕಂಪನಿ ನಾಟಕದಿಂದ ರಕ್ಷಿತಾ ಕ್ಯಾರೆಕ್ಟ್ರ್ ಬಂದು ಹಳ್ಳಿನಲ್ಲಿ ಹೆಂಗೆ ಪರಿಣಾಮ ಬೀಳುತ್ತೆ, ಅವಳನ್ನೊಬ್ರು ಲವ್ ಮಾಡ್ತಾರೆ, ಲಿಟ್ಲ್ ಡಿಫ್ರೆಂಟ್ ಫ್ರಮ್ ಆ ಥರದ ಈಸ್ಟ್ ಬ್ಯಾಕ್ಗ್ರೌಂಡ್ ಅಥವಾ ಕ್ಯಾರೆಕ್ಟರೈಸೇಷನ್ ಇಟ್ಕೊಂಡು ನಾನು ಬೇರೆ ಸಿನಿಮಾ ನೋಡಿಲ್ಲ. ಸೊ ಮೇ ಬಿ ಇಟ್ಸ್ ಡಿಫ್ರೆಂಟ್ ಅಂದ್ಕೊಂಡಿದ್ದೀನಿ. ನೀವು ಪಿ ಲಂಕೇಶ್ ಅವ್ರದ್ದು ಮುಸ್ಸಂಜೆ ಕಥಾ ಪ್ರಸಂಗ ಅದನ್ನು ಆಧಾರ ಇಟ್ಕೊಂಡು ಒಂದು ಅವ್ವ ಅಂತ ಚಲನಚಿತ್ರ ನಿರ್ದೇಶನ ಮಾಡ್ತೀನಿ. ಅಯ್ಯಾ ಏನು ಆ ಪ್ರಯಾಣ? ಆ್ಯಕ್ಚುಲಿ ಅಕ್ಕ ಅಂತ ಇಟ್ಟಿದ್ದು ನಾನು ಇಡಲಿಲ್ಲ, ಯಾಕಂದರೆ ಇವರಿಗೆ ಅಕ್ಕ ಅಂತಿದ್ದು. ಅಲ್ಲಿ ಯಾಕೆ ಇಡಲಿಲ್ಲ ಅಂದರೆ ಇನ್ನೊಂದು ಮಾನಶ್ರೀ ಸಿನಿಮಾ ಬಂದಿತ್ತು ಅವಾಗ, ಒಂದು 2 ವರ್ಷದಿಂದ ಬಂದಿತ್ತು. ಚೇಂಬರಲ್ಲಿ ನಮಗೆ 10 ಇಯರ್ಸ್ ಆಗೋರು ಆ ಸೇಮ್ ರಿಜಿಸ್ಟ್ರೇಷನ್ ಕೊಡೋಲ್ಲ, ಯಾಕಂದರೆ ಮತ್ತೆ ಮತ್ತೆ ಕನ್ಫ್ಯೂಷನ್ ಆಗುತ್ತೆ ಯಾವ ಸಿನಿಮಾ ಅಂದ್ಬಿಟ್ಟು ಕೊಡೋಲ್ಲ. ಸೊ ನಾನು ಅದಕ್ಕೆ ಯಾವ್ದು ಏನು ಹೆಸರು ಹೇಳೋದು ಅಂದ್ಬಿಟ್ಟು ಕೊನೆಗೆ ದೇವಿರಿ ಅಂತ ಇಟ್ಟಿದ್ದಾಯ್ತು. ಅಲ್ಲಿ ಇಲ್ಲಿ ಮುಸುಂಜೆ ಕೃತಾ ಪ್ರಸಂಗ ಏನಾಯಿತು, ಈ ಟಿ ವಿನಲ್ಲಿ ಸೀರಿಯಲಾಗಿ ಬಂದಿತ್ತು. ಅಪ್ಪ ಪ್ರಕಾಶ್ ಬಿಲ್ವಾಡಿಗೆ ರೈಟ್ಸ್ ಕೊಟ್ಬಿಟ್ಟು ಮಾಡಿದರು, 13 ಎಪಿಸೋಡ್ ಮಾಡಿದರು. ಬಟ್ ಅದು ಸಿನಿಮಾ ಆಗಿ ಚೆನ್ನಾಗಿರುತ್ತೆ ಅಂತ ನಮ್ಮ ಆಸೆ ಆಯಿತು. ನಾವು ಪಿರಮಿಡ್ ಅಂತ ಅವಾಗ ಸಂಸ್ಥೆ ಬಂತು ಅವ್ರಿಗೆ, ಪಿರಮಿಡ್ ಸೈಮಿರ, ಹೌದು, ಅವ್ರು ನಾನು ಒಂದು ಸಾರಾಂಶ ಕೊಟ್ಟು ಕೂಡಲೇ ಭಾಳ ಚೆನ್ನಾಗಿದೆ ಡೆವಲಪ್ ಮಾಡಿ ಅಂತ ಹೇಳಿದ್ರು. ಸೊ ಆವಾಗಲೂ ಮತ್ತೆ ಮುಸ್ಸಂಜೆ ಕಥಾ ಪ್ರಸಂಗ ಇಟ್ಟರೆ ಟಿ ವಿನಲ್ಲಿ ನೋಡಿರ್ತಾರೆ, ಅದೇ ಬಂದ್ಬಿಡುತ್ತಾ ಏನು ಅದೇ ಇದ್ರೆ ಏನು ನೋಡೋದು ಅನಿಸುತ್ತೆ ಅಂದ್ಬಿಟ್ಟು. ಅಷ್ಟೇನು ಪಾಪ್ಯುಲರ್ ಆಗಿರಲಿಲ್ಲ ಅವಾಗ, ಬಟ್ ನಾವು ಬೇರೆನೇ ಇಡೋಣ ಅಂದ್ಬಿಟ್ಟು ಅವ್ವ ಅಂತ ಶ್ರುತಿ ಇದಿಟ್ಕೊಂಡು ಮಾಡಿದ್ವಿ. ಅದು ಅದು ಒಂದು ತುಂಬ ಖುಷಿ ಕೊಟ್ಟ ಸಿನಿಮಾ ನನಗೆ, ಯಾಕಂದರೆ ಅಲ್ಲಿ ಮತ್ತೆ ಶ್ರುತಿ ಅವ್ವನ ಕ್ಯಾರೆಕ್ಟ್ರು ತುಂಬ ಧೈರ್ಯವಂತೆ, ಇಡೀ ಹಳ್ಳಿನ ಎದುರಿಸ್ಕೊಂಡು ಒಂದು ಒಬ್ಬಳೇ ಗಂಡ ಇಲ್ಲದೆ ಮಗಳನ್ನ ಸಾಕೊಂಡು ಸ್ವತಂತ್ರವಾಗಿ ಧೈರ್ಯವಾಗಿ ಜೀವನ ನಡೆಸಿದ್ರು, ಆಮೇಲೆ ಎಲ್ಲರೂ ಎದುರಾಕೊಂತಾರೆ ಅವಳು. ಸೊ ದ್ಯಾಟ್ ಈಸ್ ಎ ವೆರಿ ಸ್ಟ್ರಾಂಗ್ ಕ್ಯಾರೆಕ್ಟರ್. ಆ್ಯಂಡ್ ಅವಳ ಮಗಳು ಅಷ್ಟೇ, ಸಾವಧ್ರಿ ಕ್ಯಾರೆಕ್ಟ್ರು ತುಂಬ ಒಳ್ಳೆ ಕ್ಯಾರೆಕ್ಟ್ರು. ಇಬ್ಬರು ಮಹಿಳೆಯರದ್ದು ಪ್ರೊಟಾಗನಿಸ್ಟ್ ಇಟ್ಕೊಂಡು ಪ್ಲಸ್ ವಿಜಿ, ದುನಿಯಾ ವಿಜಿ, ಒಂದು ಆ್ಯಕ್ಚುಲಿ ಪುಸ್ತಕದಲ್ಲಿ ತುಂಬ ಕಡಿಮೆ ಬರ್ತಾರೆ ಅವರು, ಒಂದು 4-5 ಸೀನಲ್ಲಿ ಬಂದು ಹೋಗ್ಬಿಡ್ತಾರೆ. ನಾವು ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಂಡು ಇಲ್ದಿರೆ ಆ ರೊಮ್ಯಾನ್ಸ್ ಹೆಂಗಾಯ್ತಪ್ಪ, ಅವ್ರು ಹೆಂಗೆ ಓಡೋಗೋಕ್ಕೆ ರೆಡಿ ಆದ್ರೆ ಏನಾದರೂ ಅದು ಗೊತ್ತಾಗಲ್ಲ ಸಿನಿಮಾಲಿ. ಸೊ ಅದಕ್ಕೆ ಸ್ವಲ್ಪ ಖುಷಿ, ನಮ್ಮ ನಾಟ್ ದುನಿಯಾ ವಿಜಯ್ ಇದ್ದೀರಿ ಅಂತ ಮಾಡಲಿಲ್ಲ, ಜಸ್ಟಿಫಿಕೇಶನ್ಗೋಸ್ಕರ ಮಾಡ್ಕೊಂಡಿದ್ದಾಯಿತು. ಬಟ್ ತುಂಬ ಎಸ್ಪೆಷಲಿ ಮಧು ಅಂಬಟ್ ಕ್ಯಾಮ್ರಾ ವರ್ಕರ್ ಒಳಗೆ, ನಾನು ಅವ್ರನ್ನ ಫಸ್ಟ್ ಸಿನಿಮಾಯಿಂದ ಕೇಳ್ತಾ ಇದ್ದೆ ವರ್ಕ್ ಮಾಡೋಣ ಅಂತ, ಆಗಿರಲಿಲ್ಲ. ಕೊನೆಗೆ ದೇವಿರಿನಲ್ಲಿ ಸಾಧ್ಯ ಆಯಿತು. ಅವರು ನ್ಯಾಷನಲ್ ಅವಾರ್ಡ್ ವಿನ್ನರ್ ನಿಮಗೆ ಗೊತ್ತಿರಂಗೆ, ಆ್ಯಂಡ್ ಅಬ್ಸಲ್ಯೂಟ್ಲಿ ಜೆಮ್ ಆಫ್ ಅ ಪರ್ಸನ್. ತುಂಬ ಅವ್ರ ಜೊತೆ ಕೆಲಸ ಮಾಡಿದ್ದೆ ನನಗೆ ಖುಷಿ ಕೊಡ್ತಾ ಸಿನಿಮಾ ಅಂತ. ಶ್ರುತಿ ಅಫ್ಕೋರ್ಸ್ ಫ್ಯಾಂಟಾಸ್ಟಿಕ್. ಶ್ರುತಿ ಅವ್ವ ಆಗಿದ್ದನ್ನು ನೆನಪಿಸ್ಕೊಂಡ್ರಿ, ಇಂದಿರಾ ಲಂಕೇಶ್ ಅವರ ಅವ್ವ ಆಗಿದ್ದನ್ನು ನೀವೇ ನೆನಪಿಸ್ಕೊಳ್ತೀರಿ? ಇಂದಿರಾ ಲಂಕೇಶ್ ಅಫ್ಕೋರ್ಸ್, ನಮ್ಮ ತಾಯಿಯಿಂದನೇ ನಾವೆಲ್ಲ ಇಲ್ಲಿಗೆ ಬಂದಿರೋದು. ಯಾಕಂದರೆ ನಮ್ಮ ಎಲ್ಲ ಬಂದ ಕೂಡಲೇ ಜನ ಇಂಟರ್ವ್ಯೂ ಬಂದ ಕೂಡಲೇ, ನಿಮ್ಮ ತಂದೆ ಹೇಗೆ, ನೀವು ಇನ್ಸ್ಪೈರ್ ಆದ್ರಿ, ನಿಮ್ಮ ತಂದೆ ಏನೇನು ಮಾಡೋರು. ಆ್ಯಕ್ಚುಲಿ ತಂದೆ ಸೀನು ಸೀಕ್ವೆನ್ಸಲ್ಲೇ ಇರಲಿಲ್ಲ, ನಾವು ದೊಡ್ಡವರಾಗೋವರೆಗೂ ಎಲ್ಲ 90% ಆಫ್ ಇಂಡಿಯನ್ ಫಾದರ್ಸ್ ಅಂದಂಗೆ ದೊಡ್ಡದಾಗಿ ಬೆಳೆದು ಆದಮೇಲೆ ಯಾವ ಹೆಂಗಿದೆಯಪ್ಪ ಏನೊಂದು ಬರ್ತಾರೆ, ಎಕ್ಸಾಕ್ಟ್ಲಿ ಓದ್ತಾರೆ ಚೆನ್ನಾಗಿ ಏನು ನೆಕ್ಸ್ಟ್ ಕೆರಿಯರ್ಗೆ
ಅದರವರೆಗೂ ತಾಯಿನೇ ನೋಡ್ಕೊಳ್ಳೋದು. ನಮ್ಮ ತಾಯಿ ಇದರಲ್ಲಿ ಅವರು ತುಂಬ ಇಂಡಿಪೆಂಡೆಂಟ್. ಇನ್ಫ್ಯಾಕ್ಟ್ ಅವರಿಂದನೇ ಸುಮಾರು ವರ್ಷ ನಾವು ಜೀವನ ಕಳಿಬೇಕಾಯ್ತು ಅವ್ರ ಸಂಪಾದನೆಯಿಂದ. ಯಾಕಂದರೆ ನಮ್ಮ ತಂದೆ ಸಿನಿಮಾ ಮಾಡ್ತೀನಿ ಅದು ಮಾಡ್ತೀನಿ ಅಂತೆಲ್ಲ ದುಡ್ಡೆಲ್ಲ ಕಳ್ಕೊಂಡು ಓಡಾಡ್ತಿದ್ದಾಗ ನಮ್ಮ ತಾಯಿ ಅವರು ಸಣ್ಣದಾಗಿ ಒಂದು ಸೀರೆ ಅಂಗಡಿ ಶುರು ಮಾಡಿ ಮನೆಯಲ್ಲಿ ಒಂದು 50-100 ಸೀರೆ ಇಟ್ಕೊಂಡು ಬೀರೂರಿನಲ್ಲಿ ಸುತ್ತಮುತ್ತ ಅವರು ಸೀರೆ ಮಾಡ್ತಾರೆ. ಅದು ದೊಡ್ಡದಾಗಿ ಡೆವಲಪ್ ಆಗಿ ಆಗಿ ದೊಡ್ಡ ಅಂಗಡಿ ಗಾಂಧಿ ಬಜಾರಲ್ಲಿ ಇಟ್ಕೊಂಡು ಅವಾಗೆಲ್ಲ ನಾವು ನಮ್ಮ ಸ್ಕೂಲ್ ಫೀಸ್ ಆಗಲಿ ಎಲ್ಲದೂ ನಮ್ಮ ತಾಯಿನೇ ನೋಡ್ಕೊತಾಯಿದ್ರು. ನಾ ಆಮೇಲೆ ನಮ್ಮ ಇಬ್ಬರು ಹೆಣ್ಮಕ್ಳಿಗಂತೂ ಅವ್ರು ಹೇಳ್ತಾ ಇದ್ದ ನೀವು ಮದುವೆ ಆಗಿ ಅದು ಅಲ್ಲ, ಅವ್ರ ಇದಂದರೆ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೋಬೇಕು, ನೀವು ಓದಬೇಕು. ಅವಾಗ ಅದಕ್ಕೋಸ್ಕರ ನಮಗೆ ಆ್ಯಕ್ಚುಲಿ ಅವ್ರು ಡಾಕ್ಟರ್ ಇಂಜಿನಿಯರ್ ಅದೆರಡೇ ಕೆರಿಯರ್ ಅವಾಗಿದ್ದಿದ್ದು, ಅದ್ಯಾವುದು ಇಷ್ಟ ಇರಲಿಲ್ಲ ನಮಗೆ. ಸರಿ ಹೋಗಿ ಅಲ್ಲ ಆಪೋಸಿಟ್ ಒಂದು ಟೈಪಿಂಗ್ ಇನ್ಸ್ಟಿಟ್ಯೂಟ್ ಇತ್ತು, ಹೋಗಿ ಟೈಪಿಂಗ್ ಆರೋ ಕಲ್ತ್ಕೊಳ್ಳಿ ಸೆಕ್ರೆಟ್ರಿ ಆಗ್ಬೋದು ಅಂತ. ನಾವು ಟೈಪಿಂಗ್ ಅಂತ ಹೋಗಿ ಚಕ್ಕರ್ ಹೊಡೆದು ಎಲ್ಲೆಲ್ಲ ಹೊಟ್ಟೋಗ್ತಾ ಇದ್ವಿ. ಯಾಕಂದ್ರೆ ಟೈಪಿಂಗ್ ಅಂದರೆ ಮೋಸ್ಟ್ ಬೋರಿಂಗ್. ಬಟ್ ಅಂದರೂ ಅವರು ನಮಗೆ ಹೇಳೋಷ್ಟು ನಮ್ಮ ತಂದೆ ಯಾವತ್ತೂ ಹೇಳಿಲ್ಲ. ಆ್ಯಕ್ಚುಲಿ ನಮ್ಮಿಬ್ಬರಿಗಂತೂ ನೀವು ಇಂಡಿಪೆಂಡೆಂಟ್ ಆಗಬೇಕು, ಎಕನಾಮಿಕಲಿ ನಿಮ್ಮ ನೀವು ನೋಡ್ಕೊಳ್ಳೋ ಅಷ್ಟು ಇರಬೇಕು ನಿಮಗೆ ಅಂತ ಭಾಳ ಇನ್ಸಿಸ್ಟ್ ಮಾಡೋರು. ಈಗಲೂ ಅಷ್ಟೇ ಅವ್ರನ್ನ ತುಂಬ ಹೆಮ್ಮೆ ಪಡ್ತಾರೆ ಅದರಲ್ಲಿ. ದಟ್ಸ್ ಒನ್ ಅವರೇ ನಮಗೆ ಪ್ರೇರಣೆ. ನಮ್ಮ ತಂದೆ ಅಫ್ಕೋರ್ಸ್ ಇನ್ ಡಿಫ್ರೆಂಟ್ ವೇಸ್ ಕ್ರಿಯೇಟಿವ್ಲಿ ಇವಾಸ್ ಇನ್ಸ್ಪಿರೇಷನ್. ಬಟ್ ಇನ್ ಟರ್ಮ್ಸ್ ಆಫ್ ರಿಯಾಲಿಟಿ ನಿಜ ಜೀವನದಲ್ಲಿ ಏನೇನು ಆಗಬೇಕು ಅನ್ನೋದು ನಮ್ಮ ತಾಯಿ ಹೇಳ್ಕೊಟ್ಟಿದ್ದು. ನೀವು ಹೇಳಿದ್ದು ನಿಜ, ತಾಯಿ ಮತ್ತು ತಂದೆಗೆ ವ್ಯತ್ಯಾಸ ಮತ್ತು ಸಾಮ್ಯತೆಯಲ್ಲಿ ಇವತ್ತಿಗೂ ತಮಾಷೆ ಇದೆಯಲ್ಲ. ತಂದೆ ಏನಾದ್ರು ಕೇಳೋದು, ಒಂದು 3-4 ಜನ ಮಕ್ಕಳು ಇರ್ತಾರೆ, ಅವನೆಷ್ಟು ಓದ್ತಿದ್ದಾನೆ ಇವಳೆಷ್ಟು, ಏನೋ 3-4 ಕ್ಲಾಸ್ ಓದ್ತಿರ್ಬೇಕೇನಪ್ಪ ಅಂತ. ಹಂಗೇನವರು ಹೌದಾ, ಕದ್ಬಿಟ್ಟು ಯಾರೋ ಬಂದ ಏ 8ನೇ ಕ್ಲಾಸ್ ನೀನು ಅನ್ನೋರು. ಅದಕ್ಕೆ ನಾವು ಮಾರ್ಕ್ಸ್ ಕಾರ್ಡ್ ಕೊಟ್ಟಾಗೆಲ್ಲ ಅವ್ರ ಕೈಯಲ್ಲೇ ಸೈನ್ ಮಾಡಿಸೋದು, ಯಾಕಂದ್ರೆ ಅವ್ರೇನು ನೋಡ್ತಾ ಇರಲಿಲ್ಲ ಸೈನ್ ಮಾಡಿ ಕೊಟ್ಬಿಡೋರು. ನಮ್ಮ ತಾಯಿ ಅಂದರೆ ಸ್ಕೇಲಲ್ಲಿ ಬೀಳೋದು, ಯಾಕೆ ಇಷ್ಟು ಕಡಿಮೆ ಯಾಕೆ ಇದು ಅಂತ. ಅವರು ಏನು ಎಲ್ಸನ್ ಮಾಡಬೇಕು ಅಂದ್ಬಿಟ್ಟು ಕೊಟ್ಬಿಡೋರ, ನಾವು ತೋರಿಸ್ತಾನೆ ನಮ್ಮ ತಾಯಿ. ಆ್ಯಕ್ಚುಲಿ ಅದು ಅನಂತಮೂರ್ತಿ ಒಂದು ಡೈಲಾಗು ಹೇಳಿದ್ರು, ಮೋಸ್ಟ್ ಇಂಡಿಯನ್ ಪೇರೆಂಟ್ಸ್ ಆರ್ ನಾನ್ ಆಬ್ಸೆಂಟಿ ಫಾದರ್ಸ್ ಅಂತ. ಸೊ ಅದನ್ನು ನನ್ನ ಸಮ್ಮರ್ ಹಾಲಿಡೇಸಲ್ಲಿ ಡೈಲಾಗು ಹಾಕಿದ್ದೀನಿ. ಸೊ ಇಟ್ಸ್ ಇಂಪಾರ್ಟೆಂಟ್ ಟಿಲ್ ದೇ ಗ್ರೋ ಅಪ್ ಆ್ಯಂಡ್ ದೇ ಬಿಕಮ್ ಮೆಚ್ಯೂರ್, ಆಮೇಲೆ ಬೇಕಾದ್ರೆ ಆಡೋಕ್ಕಾಗಲಿ ಸಿನಿಮಾ ಹೋಗೋಕ್ಕಾಗಲಿ ಆ ಥರದ್ರಲ್ಲಿ ತುಂಬ ಕ್ಲೋಸ್ ಆಗ್ತಾರೆ ತಂದೆಯವರು. ಅಲ್ಲಿವರೆಗೂ ಎಲ್ಲ ಮಾಡೋದು ತಾಯಿಯೇ ಅನಿಸುತ್ತೆ. ಡೈಸಿ ಬಪ್ಪಣ್ಣ ಮತ್ತು ರವಿಚಂದ್ರನ್ನು ಮತ್ತು ನಿಮ್ಮ ಲೋಕಕ್ಕೆ ಬರ್ತಾರೆ, ಆ ಲೋಕ ಕ್ರೇಜಿ ಲೋಕ. ನೀವು ಪ್ರೀತಿ ಪ್ರೇಮ ಪ್ರಣಯ ತನನಂ ತನನಂ ಅವ್ವ ದೇವಿರಿಯಿಂದ ಏನು ಕ್ರೇಜಿ ಲೋಕ ಸೃಷ್ಟಿ ಮಾಡಿಬಿಡ್ತೀರಲ್ಲ. ಇಲ್ಲ, ಅದು ಒಂದು ಸಬ್ಜೆಕ್ಟ್. ಮತ್ತು ನನಗೆ ಇದು ಒಂದು ವಯಸ್ಸಾದವರು, ಒಂದು ವಯಸ್ಸಿಗೆ ಬಂದವರು, ಅವರು ಅನ್ಎಜುಕೇಟೆಡ್, ಆ್ಯಕ್ಚುಲಿ ಅಕಾಡೆಮಿಕಲಿ ಎಜುಕೇಟೆಡ್ ಅಲ್ಲ, ಬಟ್ ಜೀವನದಲ್ಲಿ ತುಂಬ ಅನುಭವ ಇರೋರು, ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರ್ತಾರೆ. ಅವ್ರಿಗೆ ಒಂದು ವಾಪಸ್ ಕಾಲೇಜ್ಗೆ ಹೋಗಬೇಕು, ಒಂದು ಚಾಲೆಂಜ್ ಆಗಬೇಕು, ಹೆಂಗಿರುತ್ತೆ ಅಂತ ಒಂದು ಆಸೆ ಆಯಿತು. ಯಾಕಂದರೆ ಅವನು ಜೀವನದಲ್ಲಿ ಎಲ್ಲದ್ರ ಬಗ್ಗೆ, ಜೀವನದ ಬಗ್ಗೆ ಅರ್ಥ ಮಾಡ್ಕೊಂಡಿರ್ತಾನೆ. ಒಂದು ಚಾಲೆಂಜ್ ಬಂದರೆ ಅದನ್ನು ಅರ್ಥ ಸಾಲ್ವ್ ಮಾಡೋಕ್ಕೆ ಇದು ಮಾಡ್ತಾನೆ. ಬಟ್ ಒಂದು ಅಕಾಡೆಮಿಕಲಿ ನಾನು ಪಿ ಯು ಸಿ ಪಾಸ್, 10th pass ಅಂತಲೂ ಹೇಳೋಕ್ಕಾಗಲ್ಲ ಅವನು. ಅವನು ನಾನು ಕಾಲೇಜ್ಗೆ ಹೋದರೆ, ಎಸ್ಪೆಷಲಿ ಅವ್ನ ಮಗನೂ ಅದ್ರ ಜೊತೆಗೆ ಆ ಮಗನ ಕಾಲೇಜಿಗೆ ಹೋದರೆ ಏನೇನು ಥರ ಏನೋ ಸಿಚುವೇಶನ್ ಕ್ರಿಯೇಟ್ ಆಗ್ಬೋದು, ಪ್ಲಸ್ ಅದನ್ನು ಯಾವ್ಯಾವ ಥರ ಕಾಮಿಡಿ ರೈಸ್ ಆಗ್ಬೋದು. ಅಲ್ಲಿ ಒಂದು ಅವನು ತುಂಬ ಅವನು ಅಫ್ಕೋರ್ಸ್ ಇದೆ ವಿಡೋ ವಿಡೋವರ್, ಒಂದು ಮಹಿಳೆಯನ್ನು ಸಿಕ್ಕರೆ ಏನಾಗ್ಬೋದು, ಈ ಥರದ್ದೆಲ್ಲ ಸನ್ನಿವೇಶ ಇಟ್ಕೊಂಡು ಮಾಡಿದ್ವಿ. ಬಟ್ ಅದು ಸ್ಕ್ರಿಪ್ಟ್ ಆ್ಯಕ್ಚುಲಿ ನಾನು ಫಸ್ಟ್ ಮಾಡಿದ್ದು ಹಿಂದಿಗೆ ಅಂತ, ತುಂಬ ಓಡಾಡಿದೆ ಆ್ಯಕ್ಚುಲಿ ಹಿಂದಿಲಿ. ಸುಭಾಷ್ ಗಾಯನವರು ತುಂಬ ನಿಮ್ಗೆ ಗೊತ್ತಿರೋಂಗೆ ಫೇಮಸ್ ಡೈರೆಕ್ಟ್ರು, ಅವ್ರಿಗೆ ಭಾಳ ಇಷ್ಟ ಆಗಿದೆ ಸ್ಕ್ರಿಪ್ಟು, ನನಗೆ ಕೊಡು ಅಂದರು. ಸರ್ ನಾನು ಬಂದಿರೋದೇ ಇಲ್ಲಿ, ನಾನು ಡೈರೆಕ್ಟ್ ಮಾಡಬೇಕು ಅಂತ. ಸೊ ನನಗೆ ಅವಕಾಶ ಕೊಟ್ಟರೆ ನಾನು ಇಲ್ಲಿ ಜಾಕಿ ಶ್ರಾಫ್, ಅವಾಗ ಅಂದ್ಕೊಂಡೆ ಜಾಕಿ ಶ್ರಾಫ್, ಅನಿಲ್ ಕಪೂರ್, ಮಾಧುರಿ ದೀಕ್ಷಿತ್ ಆ ಕ್ಯಾರೆಕ್ಟ್ರ್ ಆ ಕಾಂಬಿನೇಷನ್ ಇಟ್ಕೊಂಡು ಮಾಡೋಣ ಅಂತ. ಬಟ್ ಅದು ಏನು ಕಾರಣಕ್ಕೆ ಆಗಲಿಲ್ಲ. ಅಫ್ಕೋರ್ಸ್ ತುಂಬ ಕಷ್ಟ, ಅಲ್ಲಿ ಹಿಂದಿಲಿ ಟೈಮ್ ತೊಗೊಳುತ್ತೆ, ಅಲ್ಲೇ ಬಾಂಬೆಲಿ ಇರಬೇಕು, ನನ್ನ ಮಗಳಲ್ಲಿದ್ಲು, ಮತ್ತು ಎಷ್ಟೊಂದು ಇನ್ನೋ ಪರ್ಸ್ನಲ್ ಪ್ರಾಬ್ಲಮ್ಸ್ ಹ್ಯಾಪನ್. ಕೊನೆಗೆ ಇಲ್ಲಿ ಬಂದಾಗ ಕಾನ್ಫಿಡೆಂಟ್ ಗ್ರೂಪ್ ಅವರು ಇಷ್ಟಪಟ್ಟು ಮಾಡೋಣ ಅಂದರು. ಆವಾಗ ರವಿಚಂದ್ರನ್ನು ಡಿಜಿ ಬೊಪ್ಪಣ್ಣ ಅಂತ ಡಿಜಿ ಬಿಂಬಾಲಿ ಕೆಲಸ ಮಾಡಿದರು. ಅವ್ರು ಇಲ್ಲಿ ಇರಲಿಲ್ಲ, ಆ್ಯಕ್ಚುಲಿ ಬಾಂಬೆಲೆಲ್ಲ ಮಾಡ್ತಾಯಿದ್ರು. ಯಾರು ಸೂಟ್ ಆಗ್ತಾರೆ ಅಂತ ನೋಡ್ತಿದ್ದಾಗ ಅವ್ರು ಸೂಟ್ ಆದರು. ಬಟ್ ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಆ ಎಕ್ಸಿಕ್ಯೂಷನ್ನು ನಾನು ಅಂದ್ಕೊಂಡಾಗ ಅಷ್ಟು ಬರಲಿಲ್ಲ, ಎಷ್ಟೊಂದು ಕಾರಣ ಆಗುತ್ತೆ ಅಲ್ಲಿ. ನಾವು ಅಂದ್ಕೊಂಡಾಗ ಡೈಲಾಗ್ ಆಗಲಿ ಅಥವಾ ಒಂದು ಟೈಮಿಂಗ್ ಇದಾಯಿತು, ಬಟ್ ಸಬ್ಜೆಕ್ಟ್ ವೈಸ್ ಇಷ್ಟ ನೀವು ಹಾಗೆ ಓದಿದ್ರೆ ಸ್ಕ್ರಿಪ್ಟ್ ಭಾಳ ಚೆನ್ನಾಗಿದೆ, ಎಕ್ಸಿಕ್ಯೂಷನ್ನು ಪರವಾಗಿಲ್ಲ, ಬಟ್ ಅಷ್ಟೊಂದು
ನಾನು ಅನ್ಕೊಂಡಷ್ಟು ಚೆನ್ನಾಗಿ ಬರಲಿಲ್ಲ. ನಿರ್ದೇಶಕಿಯಾಗಿ ನೀವು ಟ್ರೀಟ್ ಮಾಡಿದ್ದು ಪಾತ್ರಗಳನ್ನು, ಆಮೇಲೆ ಆ ಪಾತ್ರಗಳನ್ನ ಜನರು ತಗೊಂಡಿದ್ದ ರೀತಿ ವ್ಯತ್ಯಾಸ. ಜನರು ತಗೊಂಡ್ರು. ಸಿ, ನನ್ನ ಪ್ರಕಾರ ನಾವು ಹೇಳ್ದಂಗೆ ಕಮರ್ಷಿಯಲ್ ಸಕ್ಸಸ್ ಅಂದರೆ ಏನು, ನನ್ನ ಪ್ರಕಾರ ಒಂದೊಂದ್ಸತಿ ದುಡ್ಡು ಫುಲ್ ಔಟ್ ಆಗುತ್ತೆ ಸಿನಿಮಾ ಮಾಡಿದಾಗ, ಅದು ಅಫ್ಕೋರ್ಸ್ ಇಟ್ಸ್ ಅ ಫ್ಲಾಪ್ ಸಿನಿಮಾ. ಬಟ್ ಕಮರ್ಷಿಯಲ್ ಸಕ್ಸಸ್ ಅಂದರೆ ನನಗೆ ಯಾವ ಸಿನಿಮಾ ಮಾಡಿದ್ರು ಅದಕ್ಕೆ ಹಾಕಿ ದುಡ್ಡು ಬಂದರೆ ಅದಕ್ಕೂ ಹೆಚ್ಚಾಗಿ ಒಂದು ರೂಪಾಯಿ ಬಂದರೂ ಸಕ್ಸಸ್ ನನ್ನ ಪ್ರಕಾರ. ಮಿನಿಮಮ್ ಗ್ಯಾರಂಟಿ. ಹೌದು, ಮಿನಿಮಮ್ ಗ್ಯಾರಂಟಿ. ಅದಾದಮೇಲೆ ನೀವು 1 crore ಬರುತ್ತಾ 10 crore ಬರುತ್ತಾ ಅದು ಬೇರೆ ವಿಷಯ. ನನ್ನ ಪ್ರಕಾರ 1 rupee ಬಂದ್ರೂ ಸಿನಿಮಾ ಅಟ್ಟೆ ಹಾಕಿ ದುಡ್ಡು ಬಂತಾರ ಅದು ಸಕ್ಸಸ್. ಇದರಲ್ಲೂ ನಮಗೆ ಆ್ಯಕ್ಚುಲಿ ದುಡ್ಡು ಬಂತ ಅವ್ರಿಗೆ. ಇನ್ಫ್ಯಾಕ್ಟ್ ಟಿ ವಿ ರೈಟ್ಸ್ ಆಗಲಿ ಇವಾಗೂ ನೀವು ನೋಡಿದ್ರೆ ಟಿ ವಿಲಿ ಬರ್ತಾನೆ ಇರ್ತವೆ, ವಾರಕ್ಕೆ ಒಂದು ಸ್ತಿ ಒಂದು ತಿಂಗಳಿಗೆ ಒಂದು ಸ್ತಿ ಹಾಕ್ತಾ ಇರ್ತಾರೆ. ಸೊ ಅಫ್ಕೋರ್ಸ್ ಇಟ್ಸ್ ದಿಸ್ ಥಿಂಗ್. ಅಲ್ಲಿ ಸಿನಿಮಾ ಓಡಿದಾಗಲೂ ಅಷ್ಟೇ ಚೆನ್ನಾಗಿ ಓಡ್ತು, 50 days ಏನೋ ಓಡ್ತದೆ ಸಿನಿಮಾ. ಸೊ ಹಾಕಿದ್ದು ದುಡ್ಡೆಲ್ಲ ಬಂತು. ಇಟ್ಸ್ ನಾಟ್ ಅ ಫ್ಲಾಪ್ ದ್ಯಾಟ್ ವೇ. ಇನ್ ಟರ್ಮ್ಸ್ ಆಫ್ ಮೈ ಓನ್ ಕ್ರಿಯೇಷನ್, ದ ವಾಟ್ ಐ ಎಕ್ಸ್ಪೆಕ್ಟೆಡ್ ಇಟ್ ಟು ಹ್ಯಾಪನ್ ಆ್ಯಂಡ್ ವಾಟ್ ಹ್ಯಾಪನ್ ವಾಸ್ ಡಿಫ್ರೆಂಟ್ ಅಷ್ಟೇ. ರವಿಚಂದ್ರನ್ಗಿಂತ ಬೇರೆ ಆಯ್ಕೆನೂ ಇತ್ತ? ಆ್ಯಕ್ಚುಲಿ ಆ ಟೈಮಲ್ಲಿ ಅಂದ್ಕೊಂಡಿದ್ದು ಬೇರೆ ಇತ್ತು. ಬಟ್ ಅದೇ ಹೇಳಿದೆನ, ಬೇರೆ ಬೇರೆ ಕಾರಣಕ್ಕೆ ರವಿಚಂದ್ರನ್ ಮತ್ತು ಅವರು ಆ ಏಜಲ್ಲಿದ್ದರು, ಸೂಟ್ ಆಗ್ತಾರೆ ಅಂದ್ಕೊಂಡು. ಬಟ್ ಅಫ್ಕೋರ್ಸ್ ಈ ವಾಸ್ ಸ್ಟಿಲ್ ನಾಟ್ ಡೂಯಿಂಗ್, ಅವರು ನಮಗೆ ಒಪ್ಕೊಂಡಾಗ ಅವ್ರ ಫಾದರ್ ರೋಲ್ ಮಾಡ್ತಾ ಇರಲಿಲ್ಲ, ಈಗ ಮಾಡ್ತಾ ಇದ್ದಾರೆ. ಅವಾಗ ಒಂದು ಬೆಳೆದಿದ್ದ ಹುಡುಗಂಗೆ ತಂದೆಯಾಗಿ ಮಾಡಿಲ್ಲ, ಸಣ್ಣ ಮಕ್ಕಳಿಗೆ ಮಾಡಿದ್ದಾರೆ ಅವರು, ಆ ಟೈಮಲ್ಲಿ ಮಾಡಿರಲಿಲ್ಲ ಅವರು. ಸೊ ಕ್ರೇಜಿ ಲೋಕದಿಂದ ಕರಿಯ ಕಂಡುಬಿಡ್ತಾನೆ ಅದು. ಮತ್ತು ಕತೆ ಸೃಷ್ಟಿ ಆಗಿದ್ದೆ, ನಮ್ಮ ಆಫೀಸ್ಗೆ ನಮ್ಮ ಅಪ್ಪನ ಜೊತೆ ಕೆಲಸ ಮಾಡೋರು ಒಬ್ರು, ಸುಬ್ಬು ಹೊಳೆಯಾರ್ ಅಂತ ಒಬ್ರು ಇದ್ದಾರೆ, ಈಗ ಆಕಾಶವಾಣಿ ಪೊಯೆಟ್. ಹೌದು, ಅವರು ಪೊಯೆಟ್ ಇಲ್ಲ ಅವರು. ಒಂದು ಸಂಗತಿ ಹೇಳಿದ್ರು ಅವರು, ಅದನ್ನು ನಮ್ಮ ತಂದೆ ಬರಿ ಬರಿ ಅಂತ ಇರಂತೆ, ಒಂದು ಕಾಲಮಲ್ಲಿ ಬರೀ ನೀನು, ಒಂದು ಆರ್ಟಿಕಲ್ ಆಗಿ ಬರೀ, ಒಂದು ಕತೆ ಆಗಿ ಬರಿ ಅಂತಿದ್ರಂತೆ. ಪೇಪರ್ ಪಬ್ಲಿಷ್, ಪೇಪರ್ ಬರೀತೀನಿ, ಪಬ್ಲಿಷ್ ಮಾಡ್ತೀನಿ ಬರೀ ಅಂತ. ಅವ್ರು ಬರೆದಿರಲಿಲ್ಲ. ಒಂದ್ಸತಿ ಬಂದು ನನಗೆ ಸುಮ್ಮನೆ ಆ ಒಂದು ಸಂಗತಿ ಹೇಳ್ಕೊಂಡ್ರು, ಒಂದು ಹಸು ಇರುತ್ತೆ, ಅದಕ್ಕೆ ರೋಗ ಬಂದಿರುತ್ತೆ. ಇವರೊಂದು ದಲಿತ ಫ್ಯಾಮಿಲಿ, ತುಂಬ ಬಡತನ, ತುಂಬ ಕಷ್ಟ. ಆ ಹಸು ಸಾಯುತ್ತೆ ಅಂತ ದಿನ ಅವ್ರ ತಂದೆಯೂ ಮಗನೂ ಬೆಟ್ಟ ಹತ್ಕೊಂಡು ಗುಡ್ಡ ಹತ್ಕೊಂಡು ಹೋಗೋದು, ಸತ್ತಿರಲ್ಲ ಹಸು, ಮಾಂಸಕ್ಕೋಸ್ಕರ ವಾಪಸ್ ಬರೋದು. ಮತ್ತೆ ಎರಡನೇ ದಿನ ಹೋಗ್ತಾರೆ, ಅಯ್ಯೋ ಸತ್ತೇ ಇಲ್ವಲ್ಲ, ಮತ್ತೆ ವಾಪಸ್ ಬರ್ತಾರೆ. ಥರ್ಡ್ ಡೇ ಹೋಗ್ತಾರೆ, ಹಸುನೇ ಇರಲ್ಲ, ಸತ್ತೋಗಿರುತ್ತೆ. ಎಲ್ಲ ಬೇರೆ ಬೇರೆಯವರು ಎಲ್ಲ ತೊಗೊಂಡು ಬರೀ ಚರ್ಮ ಬಿಟ್ಟೋಗಿರ್ತಾರೆ ಇವರು. ಈ ಥರದ್ದು ಒಂದು ತುಂಬ ಅವ್ರಿಗೆ ಎಷ್ಟು ಕಷ್ಟ ಆಯಿತು ಅವ್ರ. ಆಮೇಲೆ ಆ ಒಂದು ಇದನ್ನೇ ಆ ಸನ್ನಿವೇಶ ಹೇಳಿದ್ರೆ ನಂಗೆ ತುಂಬ ಟಚ್. ಕರಿಬಸವಯ್ಯ, ಕರಿಬಸವಯ್ಯ, ಸೊ ಇದು ಮಾಡಬೇಕು ಹೆಂಗಾರ ಮಾಡಿ, ನೀವು ಬನ್ನಿ ನಮ್ಮ ಆಫೀಸಿಗೆ ಬನ್ನಿ ಅಂದ್ಬಿಟ್ಟು ದಿನ ಒಂದು ವಾರಕ್ಕೆ ವಸ್ತಿ ಕರಿತಾ ಇದೆ. ಅವ್ರ ಟೈಮ್ ಸಿಕ್ಕಿದಾಗೆಲ್ಲ ಬನ್ನಿ. ಸೊ ಬಂದ್ಬಿಟ್ಟು ನಿಮ್ಮ ಬಾಲ್ಯ ಜೀವನ ಬಗ್ಗೆ ಹೇಳಿ, ನಿಮ್ಮ ಸನ್ನಿವೇಶ ಬಗ್ಗೆ ಹೇಳಿ, ನೀವು ಏನೇನು ಮಾಡ್ತಾ ಇದ್ರೆ ಹೇಳಿ. ಅವ್ರೊಂದು ಕದಿಯೋದಾಗಲಿ, ಮಾವಿನಕಾಯಿ ಒಂದು ಇದಾಗಲಿ, ಒಂದು ಸ್ಕೂಲ್ನಲ್ಲಿ ಏನೇನಾಯಿತು ಅದನ್ನೆಲ್ಲ ಹೇಳೋದು. ನಾನು ಅದನ್ನು ಸಿನಿಮ್ಯಾಟಿಕ್ ಪಾಯಿಂಟ್ಸಾಗಿ ಬರೆದ್ಬಿಟ್ಟು ಕಳಿಸ್ಬಿಡ್ತಾ ಇದ್ದೆ. ಮತ್ತೆ ಬರೋರು ಅದನ್ನು ನಾನು ಸಿನಿಮ್ಯಾಟಿಕ್ಕಾಗಿ ಹೇಗೆ ಮಾಡ್ಬೋದು ಅಂತ ಒಂದು ಸ್ಕ್ರಿಪ್ಟ್ ಬರೀತಾ ಬಂದೆ. ಸೊ ಈ ಥರದ್ದು ಎಲ್ಲೋ ಒಂದು ನಿಜ ಜೀವನ ಸುತ್ತ ನಮಗೆ ಪ್ರೇರಣೆ ಆಗುತ್ತೆ ಅನಿಸುತ್ತೆ. ಅದು ನನಗೆ ಆ ಒಂದು ಇನ್ಸಿಡೆಂಟಿಂದ ಆ ಸಿನಿಮಾ ಫುಲ್ ಹುಟ್ಟು ಬಂದಿದ್ದು. ಆಮೇಲೆ ಅವ್ರು ಹೇಳಿದ ವಿಷಯಗಳನ್ನ ಎಲ್ಲನೂ ಒಟ್ಟುಗೂಡಿಸಿ ಸಿನಿಮ್ಯಾಟಿಕ್ ಮಾಡಿ, ಆ್ಯಕ್ಚುಲಿ ಅವರು ಆಮೇಲೆ ಸಿನಿಮಾ ಮಾಡಾದಮೇಲೆ ಒಂದು ಪ್ರೀಮಿಯರ್ ಶೋ ಇಟ್ಕೊಂಡಿದ್ವಿ. ಇಟ್ಕೊಂಡಾಗ ಹತ್ಬಿಟ್ರು ಅವರು, ನಾನು ಹೇಳಿದ್ದೇನು, ನೀವು ಮಾಡಿರೋದೇನು, ಇಷ್ಟು ಚೆನ್ನಾಗಿ ಬಂದಿದೆ, ಅದ್ಭುತ ಸುಬ್ಬಳ್ಳಿ, ಅದ್ಭುತ ಆಗಿ ಬಂದಿದೆ, ನೀವು ಅದನ್ನು ಹೆಂಗೆ ವಿಜುವಲೈಸ್ ಮಾಡಿದ್ರಿ ನನಗಂತೂ ಗೊತ್ತಿಲ್ಲ ಅಂತ. 1-2 hours ಅವರು ಆಚರಣೆ ಬಂದಿಲ್ಲ ಸಿನಿಮಾಯಿಂದ. ಸೊ ಈ ಥರದ್ದು ಒಂದು ತುಂಬ ಅವರೊಬ್ಬರಿಗೆ ಅಲ್ಲ, ಸುಮಾರು ಶೋಸ್ ಇಟ್ಕೊಂಡ್ವಿ ಆ್ಯಕ್ಚುಲಿ. ಅದು ಟಿಕೆಟ್ ಶೋಸ್ ಮಾಡಿದ್ವಿ ಅಲ್ಲಿ ಇಲ್ಲಿ, ತುಂಬ ಇಷ್ಟಪಟ್ಟರು ಜನ. ನನಗೆ ನನಗೆ ಆ ಜೀವನ ನನಗೆ ಗೊತ್ತಿರಲಿಲ್ಲ. ನಾವು ಮಿಡಲ್ ಕ್ಲಾಸ್ ಲೋವರ್ ಮಿಡಲ್ ಕ್ಲಾಸ್ ಸಿಟಿ ಆ ಥರ ಬಂದಿರೋದು, ಹಳ್ಳೀಲಿ ಒಂದು ದಲಿತರದ್ದು ಅವ್ರ ಮೇಲೆ ದೌರ್ಜನ್ಯ ಆಗೋದಾಗಲಿ ಅಸ್ಪೃಶ್ಯತೆ ಆಗಲಿ ಅದೆಲ್ಲ ನನಗೆ ಅಷ್ಟು ಗೊತ್ತಿರಲಿಲ್ಲ. ಐ ಮೀನ್ ಕೇಳಿಸ್ಕೊಂಡಿದ್ದೀವಿ, ಓದಿರ್ತೀವಿ, ಬಟ್ ನಾವು ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ. ಬಟ್ ಆ ಸಿನಿಮಾ ಮೂಲಕ ಎಲ್ಲ ನನಗೆ ಈ ಜಗತ್ತು ಓಪನ್ ಆಯಿತು ಅನಿಸುತ್ತೆ. ಸೊ ಅದರಲ್ಲೂ ನನಗೆ ಭಯ ಇತ್ತು, ನಾವು ಆಚೆ ನಿಂತ್ಕೊಂಡು ಬೇರೆದನ್ನ ಒಂದು ಅನುಕಂಪದಿಂದ ಅಥವಾ ಅದನ್ನು ನೋಡಬಾರ್ದು, ಅವ್ರ ಹತ್ತಿರದಿಂದ ನೋಡಬೇಕು ಅಂತ ಒಂದು ಆಸೆ ಯಾವಾಗಲೂ. ಸೊ ಅದು ಐ ಥಿಂಕ್ ಇಟ್ ಸಕ್ಸಸ್ಫುಲಿ ಮೇ ಡಿಡ್ ದ್ಯಾಟ್ ದ್ಯಾಟ್ ಮೂವಿ. ಈ ಕರಿಬಸವಯ್ಯಿಂದ ಸೇರಿ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾದಲ್ಲಿ. ಯಾವುದಾದ್ರು ಒಂದು ವಿಭಾಗಕ್ಕೆ ಒಂದು ಪ್ರಶಸ್ತಿನ ನಿರೀಕ್ಷೆ ಮಾಡಿದ್ರ? ಹಂಗೆ ನಾನು ಯಾವುದಕ್ಕೂ ಪ್ರಶಸ್ತಿ ನಿರೀಕ್ಷೆ ಮಾಡಲ್ಲ. ನಮ್ಮ ತಂದೆ ಒಂದು ಹೇಳಿದರೆ ಆ್ಯಕ್ಚುಲಿ, ನೀನು ಒಂದು ಜೂರಿ ಅಂತ ಕಮಿಟಿ ಆಗಿರುತ್ತೆ, ಏ ಅದೊಂದು ಸ್ಟೇಟ್ ಅವಾರ್ಡ್ ನ್ಯಾಷನಲ್ ಅವಾರ್ಡ್ ಆದಾಗ ಒಂದು ಜೂರಿ ಅಂತ ಇಷ್ಟು ಜನ ಇರ್ತಾರೆ, ಇವಾಗ ನೀವು ಇವರು ಇವರು ಅಂತ ಇರ್ತಾರೆ, ಅವ್ರನ್ನ ಗೌರವಿಸಿದ್ರೆ ನೀನು ಸಿನಿಮಾ ಎಂಟ್ರಿ ಕೊಡು, ಎಂಟ್ರಿ ಮಾಡು, ಇಲ್ಲಾಂದ್ರೆ ನನಗೆ ಆ ಜೂರಿ ಸರಿ ಇಲ್ಲ, ನೀನು ಸಿನಿಮಾ ಕೊಡಲ್ಲ ಅಂದು. ಕೊಟ್ಟದ ಮೇಲೆ ಅವ್ರು ಏನು ಕೊಡ್ತಾರೋ ಕೊಡಲಿಲ್ಲ ಒಪ್ಕೋಬೇಕು. ರೈಟ್. ನಾವು ಅವ್ರ ಜೂರಿ ಸರಿ ಇಲ್ಲ, ಅವ್ರು ನಮ್ಗೆ ಅವಾರ್ಡ್ ಕೊಡಲಿಲ್ಲ ಅಥವಾ ದುಡ್ಡು ಕೊಟ್ಟರು, ಅದೆಲ್ಲ ಸೆಕೆಂಡ್ರಿ. ಇಟ್ಸ್ ಹ್ಯಾಪನ್ಸ್, ಹ್ಯಾಪನ್ಸ್ ಡಸನ್ ಹ್ಯಾಪನ್,
ಅವ್ರಿಗೆ ಮರ್ಯಾದೆ ಕೊಟ್ಟರೆ ನೀವು ಸಿನಿಮಾ ಎಂಟ್ರಿ ಕೊಡಿ, ಇಲ್ಲ ಅಂದರೆ ಅನೌನ್ಸ್ ಮಾಡಬೇಕಾರೆ ಅವ್ರ ಜೂರಿ ಸರಿಯಿಲ್ಲ, ನನಗೆ ಅವ್ರ ಬಗ್ಗೆ ಗೌರವ ಇಲ್ಲ, ನನ್ನ ಸಿನಿಮಾ ಅದಕ್ಕೆ ನಾನು ಕೊಡಲ್ಲ ಅಂತ ಹೇಳಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಐ ಥಿಂಕ್, ಸೊ ದಟ್ ಐ ಮೇಂಟೈನ್ಡ್. ಸೊ ನಾನು ಯಾವುದಕ್ಕೂ ನಿರೀಕ್ಷೆ ಪಟ್ಟಿಲ್ಲ, ಅದು ಅಫ್ಕೋರ್ಸ್ ಚೆನ್ನಾಗಿತ್ತು ಬರಬೇಕಾಯ್ತು ಅನಿಸುತ್ತೆ, ಬಟ್ ಬರೆದಿದ್ರೆ ನಾನು ಯಾವತ್ತೂ ಅವ್ರು ಸೇರಿಲ್ಲ ಇವ್ರು ಸೇರಿಲ್ಲ ಅಥವಾ ನನಗೆ ಅವಾರ್ಡ್ ಬರಲಿಲ್ಲ ಅಂತ ನಾನು ಎಲ್ಲಿ ಒಂದು ಇದಾಗಿ ಹೋಗಿ ಮಾಡ್ಕೊಂಡಿಲ್ಲ. ಇಟ್ಸ್ ಓಕೆ, ಇಟ್ಸ್ ನನ್ನ ಆ ಸಿನಿಮಾಗೆ ಬೇರೆ ಜರ್ನಿ ಇರುತ್ತೆ, ಎಲ್ಲದಕ್ಕೂ ಅವಾರ್ಡ್ ಬರಬೇಕು, ಎಲ್ಲದೂ 100 ದಿನ ಓಡಬೇಕು ಅಂತ. ಈಚ್ ಸಿನಿಮಾ ಹ್ಯಾಸ್ ಇಟ್ಸ್ ಓನ್ ಪಾತ್, ಅದಕ್ಕೆ ಒಂದು ಜರ್ನಿ ಇರುತ್ತೆ, ಅದು ಎಲ್ಲೂ ಹೋಗಲಿಲ್ಲ ಅಂದರೂ ನನ್ನ ಜರ್ನಿ ಇರುತ್ತೆ, ನಮ್ಮ ಟೀಮ್ ಜರ್ನಿ ಅಥವಾ ನನ್ನ ನಾನು ಬರೆದಿರೋ ಜರ್ನಿ ಇರುತ್ತೆ, ಮಾಡಿರೋ ಜರ್ನಿ ಇರುತ್ತೆ. ಸೊ ದಟ್ಸ್ ಇಂಪಾರ್ಟೆಂಟ್. ಸೊ ಇಟ್ಸ್ ಓಕೆ. ಪ್ರೇಕ್ಷಕರೇ ಜೂರಿ ಹುಡುಗಂಗೆ ಬಂತು, ಆ್ಯಕ್ಚುಲಿ ಪ್ರದ್ಯುಮ್ನ ಅಂತ ಹುಡುಗಂಗೆ, ನಾನು ಮಾಡಿರೋ ಸಿನಿಮಾಗೆ ಎಲ್ಲ ಹುಡುಗರು ಯಾರು ಆ್ಯಕ್ಟ್ ಮಾಡಿದ್ರೆ ಎಲ್ರಿಗೂ ಅವಾರ್ಡ್ ಬಂದಿದೆ. ಅವನು ಆ್ಯಕ್ಚುಲಿ ಇಲ್ಲಿ ಕರ್ಕೊಂಬಂದು ಇಲ್ಲೇ ಆಡಿಷನ್ ಮಾಡಿದ್ವಿ. ಒಂದು ನಮ್ಮ ಅಸೋಸಿಯೇಟ್ಸ್ ಎಲ್ಲ ಅಂದರು ಬೇಡ ಮೇಡಮ್ ಕಷ್ಟ ಇದೆ ಇವನ ಕೈಯಲ್ಲಿ ಮಾಡ್ಸೋಕ್ಕಾಗಲ್ಲ ಅಂತ. ಬಟ್ ಆ ಲುಕ್ ನನಗೆ ಮಾಡಿಸ್ ಮಕ್ಕಳು ಒಂದು ಇದ್ರ ಥರ ಮೋಲ್ಡಿಂಗ್ ಕ್ಲೇ ಥರ ಅವ್ರು ಜೇಡಿ ಮಣ್ಣು. ಹೌದು, ಜೇಡಿ ಮಣ್ಣು. ನಾವೇನು ಹೇಳ್ತೀವೋ ಅದನ್ನು ಫಾಲೋ ಮಾಡ್ತೇವೆ. ದೊಡ್ಡವ್ರಿಗೆ ಏನಾಗುತ್ತೆ, ನಾನು ಚೆನ್ನಾಗಿ ಕಾಣ್ತಾಯಿನ, ಹತ್ತಿರ ಕೆಟ್ಟದಾಗ ಕಾಣ್ತಾಯಿನ, ಎಲ್ಲ ಥರ ಪ್ರೀ ಕನ್ಸೀವ್ಡ್ ನೋಷನ್. ಮಕ್ಕಳು ಆ ಥರ ಅಲ್ಲ, ತುಂಬ ನೀವು ಜೇಡಿ ಮಣ್ಣು ಥರ ಯಾವ ಥರ ಬೇಕೋ ಅದು ರೂಪ ಮಾಡಿಸ್ಬೋದು. ಅದಕ್ಕೆ ಅವನಿಗೆ ಆ್ಯಕ್ಚುಲಿ ಸ್ಟೇಟ್ ಅವಾರ್ಡ್ ಬಂದು ಎಲ್ಲಿಂದ ಹುಡುಕಿದ್ರಿ ಅಂದರು. ಸೇಮ್ ಪೀಪಲ್ ಹೂ ಸೆಡ್ ಆ್ಯಕ್ಟ್ ಮಾಡೋಕ್ಕೆ ಬರಲ್ಲ ಅವ್ನು ತೊಗೋಬಿಡಿ ಅಂದವರು, ಕೊನೆಗೆ ಸ್ಕ್ರೀನ್ ಮೇಲೆ ನೋಡಿದ ಮೇಲೆ ಅದ್ಭುತವಾಗಿ ಮಾಡಿದ್ರು ಹುಡುಗ. ಸೊ ದಿಸ್ ಇಸ್ ಏನೋ, ಇಟ್ಸ್ ವೆರಿ ಸಿಂಪಲ್ ಐ ಥಿಂಕ್ ಟು ಮೇಕ್. ಅಸೋಸಿಯೇಟ್ ಆಗಿ ನೋಡೋ ಕಣ್ಣುಗಳಿಗೂ, ನಿರ್ದೇಶಕಿಯಾಗಿ ನೋಡೋ ಕಣ್ಣುಗಳಿಗೂ ಖಂಡಿತ. ಯಾಕಂದ್ರೆ ನನಗೆ ಕಾಣಿಕೆ ಬೇರೆ, ದೇವಿರಿಂದ ಮಾಡ್ತಾಯಿನ ಹುಡುಗ. ನಾನು ಹೇಳ್ದಂಗೆ ಆ್ಯಕ್ಟಿಂಗೇ ಬರ್ತಿರ್ಲಿಲ್ಲ ಅವನಿಗೊಂದು ಬೇಜಾರಾಗಿ ನೋಡು ಅಂದರೆ ಮಾಡ್ತಿರ್ಲಿಲ್ಲ ಅವನು. ಖ್ಯಾತ ಮಂಜ ಮಾಡಿದವನೇ. ನಾವೇನು ಮಾಡಿದ್ವಿ, ಕೈ ಇಟ್ಬಿಟ್ಟು ಇಲ್ಲಿಂದ ಹಿಂಗೆ ನೋಡು ನೋಡು ಅಂತ ಇದ್ವಿ. ಅದು ನೋಡಿ ನಾವು ಮ್ಯೂಸಿಕ್ ಕೊಟ್ಟರೆ ಸ್ಯಾಡ್ನೆಸ್ ಬರೋದು. ಯಾವ್ಯಾವ ಥರ ಏನೋ, ದಿಸ್ ದ ಬಿಹೈಂಡ್ ದ ಕ್ಯಾಮ್ರಾ ಟ್ರಿಕ್ಸ್ ವಾಟ್ ವಿ ಡೂ, ಆ್ಯಂಡ್ ಇಟ್ಸ್ ಫೈನಲಿ ಸ್ಕ್ರೀನ್ ಮೇಲೆ ಕಾಣೋದು, ಇಟ್ಸ್ ಅಬ್ಸಲ್ಯೂಟ್ಲಿ ಪರ್ಫೆಕ್ಟ್. ಸೊ ಇಟ್ಸ್ ಬೆಟರ್ ಅಷ್ಟೇ. ಕಣ್ಬಿಟ್ಮೇಲೆ ಈಗ ನಿಮಗೆ ಮತ್ತೆ ಲೋಕ ಹೇಗೆ ಕಾಣ್ತಾ ಇದೆ ಕನ್ನಡ ಚಲನಚಿತ್ರರಂಗ? ಈಗ ಸದ್ಯಕ್ಕಂತೂ ಎಲ್ಲ ಚಲನಚಿತ್ರ ಇಡೀ ದೇಶದಲ್ಲಿ ಅಥವಾ ಇಡೀ ಜಗತ್ತಲ್ಲೇ ನಿಮ್ಗೆ ಗೊತ್ತಿರೋಂಗೆ ಪ್ಯಾಂಡಮಿಕ್ ಆದಮೇಲೆ ತುಂಬ ಚಾಲೆಂಜಸ್ ಇದೆ, ತುಂಬ ಕಷ್ಟ ಇದೆ. ಮೊದಲೇನು ಕನ್ನಡದ ಕಷ್ಟ ಇತ್ತು, ಯಾಕಂದರೆ ನಮ್ಮ ಇವಾಗ ನೋಡಿದ್ರೆ ನೀವು ಮಲಯಾಳಂ ತೆಲುಗು ತಮಿಳ್ ಮಾರ್ಕೆಟ್ ದೊಡ್ಡದಾಗಿದೆ, ರೀಚ್ ಇವಾಗ ನಮ್ಮ ಕನ್ನಡದವ್ರು ಎಲ್ಲಾದರೂ ನೋಡ್ತಾರೆ. ಕನ್ನಡದ ಸಿನಿಮಾನು ಬೇರೆಯವ್ರು ನೋಡೋಂಗೆ ಇನ್ನೂ ಮಾಡಬೇಕು ನಾವು, ನಮ್ದು ಆ ಥರ ಚಾಲೆಂಜಸ್ ಇದೆ. ಏನೋ ದಟ್ಸ್ ಇಂಪಾರ್ಟೆಂಟ್, ನಮ್ಮ ಮೋರ್ ಯೂನಿವರ್ಸಲ್ ಮೋರ್ ನ್ಯಾಷನಲ್ ವೈಸ್ ಸಬ್ಜೆಕ್ಟ್ಸ್ ನಾವು ಮಾಡಬೇಕೇನೋ ಅನಿಸುತ್ತೆ ಒಂದು ಕತೆ ಮಾಡಿದ್ದೀವಿ.